ಇದಕ್ಕೆಲ್ಲ ಮೂಲ ಕಾರಣ ಶಿವರಾಜ್ ತಂಗಡಿಯವರು. ಶಿವರಾಜ್ ತಂಗಡಿಯವರು ಮುಂದಿನ ದಿನಮಾನದಲ್ಲಿ ಅವ್ರನ್ನ ಹೈಕಮಾಂಡಿಗೆ ನಾನು, ಯಾಕಂದರೆ ಪಕ್ಷದ ಕಾರ್ಯಕರ್ತನ ಪಕ್ಷದ ಮುಖಂಡರುಗಳನ್ನ ಒಕ್ಕೂಡಿಸಿ ಮಾಡಲಿಕ್ಕೆ ಒಂದು ಕೆಪಾಸಿಟಿ ಇಲ್ಲ ಅವರಿಗೆ. ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ರಾಯ್ ರೆಡ್ಡಿ ಅವರಿಗೆ ಮತ್ತು ಇಲ್ಲಾಂದರೆ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ರಾಘವೇಂದ್ರ ಇಟ್ನಾಳ್ ಅವರಿಗೆ ಮಂತ್ರಿಗಿರಿ ಸಿಗೋದು ಗ್ಯಾರಂಟಿ. ಅದಕ್ಕೆ ನಾವು ಹೈಕಮಾಂಡ್ಗೆ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಶಿವರಾಜ್ ತಂಗಡಿ ಇಳಿಸಿ ರಾಯರೆಡ್ಡಿ ಆಗಲಿ ನಮ್ಮ ರಾಘವೇಂದ್ರ ಇಟ್ನಾಳಿಗೆ, ಯಾಕಂದರೆ 3 ಸಾರಿ ರಾಘವೇಂದ್ರ ಇಟ್ನಾಳ್ ಎಮ್ ಎಲ್ ಎ ಆಗಿದ್ದಾರೆ, ಅವ್ರಿಗೂ ಸೀನಿಯಾರಿಟಿ ಇದೆ ಮತ್ತು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್. ಮತ್ತು ರಾಯರೆಡ್ಡಿದಂತೂ ಸೀನಿಯರ್ ಮೋಸ್ಟ್ ನಮ್ಮ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ. ಅವರಾದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳಿಬೇಕು ನಮಗೆ, ಅದು ಅದೇ ಆಗಲಿ ನಮಗೆ ಯಾವುದೇ ಒಂದು ದುರುದ್ದೇಶ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಅಂತ ಒಂದು ಸಂಘಟನೆ ಮಾಡ್ತಕ್ಕಂಥ ನಾಯಕರು ಬಸವರಾಜ ರಾಯರೆಡ್ಡಿಯವರು ಮತ್ತು ರಾಘವೇಂದ್ರ ಇಟ್ನಾಳ್ ತಂಗಡಿ. ಅದೇ ಅಂತೀನಲ್ಲ, ಇವತ್ತು ತಂಗಡಿ ತಂಗಡಿಗೆ ಟೋಟ್ಲಿ ಫೇಲ್ಯೂರ್ ಆಗಿದೆ, ಇವತ್ತು ಪಕ್ಷ ಜೀರೋ ಆಗಿದ್ದಂಗ. ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇಲ್ಲ ಅವರಿಗೆ. ಪಕ್ಷದ ಮುಖಂಡರು ಒಕ್ಕೂಡಿಸಿರ್ತಕ್ಕಂಥ ಒಂದು ಕೆಲಸ ಅವ್ರು ಮಾಡಿಲ್ಲ. ಎಲ್ಲ ಕಡೆ ಭಿನ್ನಾಭಿಪ್ರಾಯಗಳನ್ನು ಪ್ರಾರಂಭ ಮಾಡಿದ್ದಾನೆ ಇವತ್ತು. ಅದರಿಂದ ಇವತ್ತು ತಂಗಡಿಗೆ ಮುಂದೆ ಒರೆಸೋದು ಬೇಡ, ಮುಂದೆ ದಿನ ಎಲೆಕ್ಷನ್ ಆದಮೇಲೆ ಬದಲಾವಣೆ ಆಗಬೇಕಂತ ನಾವು ಹೋರಾಟವನ್ನು ಮಾಡ್ತೀವಿ. ಇಲ್ಲ ಇಲ್ಲ, ನಾವು ಕರೆಯಲ್ಲ, ಯಾಕಂದರೆ ಪಕ್ಷದ ಕ್ಯಾಂಡಿಡೇಟ್ ಸೋಲಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅವರು ಕುಂತಿದ್ದಾರೆ. ಅವ್ರಿಗೆ ಇನ್ನೂ ಮಲಗಿರ್ಬೋದು, ಅವರು ಈಗ ಹೇಳಿದ್ರೆ ಕೂಡ ಅವ್ರು ಬರೋವಂಥ ಒಂದು ಸಂದರ್ಭ ಒಂದು ಇದಿಲ್ಲ, ಪರಿಸ್ಥಿತಿ ಇಲ್ಲ ಅವರು. ಅದರಿಂದ ಇವತ್ತು ಯಾರು ನಿಷ್ಠಾವಂತರಿದ್ದಾರೆ ಅವ್ರನ್ನ ಇಟ್ಕೊಂಡು ಇವತ್ತು ಸಭೆ ಮಾಡ್ತಿದ್ದಾರೆ. ಬರ್ತಾರೆ ತಂಗಡಿಯವ್ರು ಬರ್ತಾರೆ ಅವತ್ತು. ಓಪನ್ ಆಗಿ ನಾನು ಕೇಳ್ತೀನಿ ಇವತ್ತು, ಯಾಕಂದರೆ ಮಾಲೀಕ ಅಂತ ಹೇಳಿದ್ದಾನಲ್ಲ ಗಂಗಾವತಿಗೆ, ಇವರು ಅವ್ರ ಮಾಲೀಕರು ಯಾರು ಮಾಲೀಕರಲ್ಲಿ, ಇವತ್ತು ಪ್ರಜೆಗಳೇ ಮಾಲೀಕರು ಇವತ್ತು ಗಂಗಾವತಿ ನಗರ. ಅದು ತಂಗಡಿಯವರಿಗೆ ಸ್ವಲ್ಪ ಭಾಳಷ್ಟು ಮಾತು ಕೇಳೋದೈತಿ ಇವತ್ತು.